ಬನ್ನಿ ಫ್ರೆಂಡ್ಸ್, ಇವಾಗ ಮನೆಯಲ್ಲೇ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಕಟ್ ಮಾಡ್ತಾ ಇರುವಾಗಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದೆಷ್ಟು ಸಾಫ್ಟ್ ಆಗಿದೆ ಅಂಥೇಳಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಪರ್ಫೆಕ್ಟಾಗಿ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಆದರೆ ತುಂಬ ಚೆನ್ನಾಗಿ ಬಂದಿತ್ತು, ಪರ್ಫೆಕ್ಟಾಗಿ ಬಂದಿತ್ತು. ಸೊ ಅದಕ್ಕೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಕಪ್ಪಿಂದ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮೆಜರ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಅಷ್ಟೇ, ಯಾವುದಾದ್ರೂ ಒಂದು ಕಪ್ ತಗೊಂಡು ಅದೇ ಕಪ್ಪಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮೆಜರ್ ಮಾಡ್ತಾ ಕರೆಕ್ಟಾಗಿ ಹಾಕ್ತಾ ಹೋಗಬೇಕು. ನಾನಿಲ್ಲಿ ಎರಡು ಎಗ್ ತೊಗೊಂಡಿದ್ದೀನಿ. ಇಲ್ಲಿ ಯಾರು ಎಗ್ ಯೂಸ್ ಮಾಡಲ್ವಲ್ಲ ಅವರು ಒಂದು ಕಪ್ಪು ಮೊಸರನ್ನ ತಗೋಬೇಕಾಗುತ್ತೆ. ಇಲ್ಲಿ ನಾನು ಎರಡು ಎಗ್ನು ತಗೊಂಡು ಸೊ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದನ್ನು ವಿಸ್ಕ್ ಇದ್ದರೆ ತುಂಬ ಈಸಿ ಆಗುತ್ತೆ. ಸೊ ವಿಸ್ಕ್ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಒಂದು ಕಪ್ ಅಷ್ಟನ್ನು ಸಕ್ಕರೆನ ಹಾಕ್ತಾ ಇದ್ದೀನಿ. ಸೊ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಒಂದೂವರೆ ಕಪ್ ಅಷ್ಟಾದರೂ ಸಕ್ಕರೆನ ಹಾಕೋಬೋದು, ಆದರೆ ಕಡಿಮೆ ಹಾಕಬಾರ್ದು. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಹಾಲು ಹಾಕ್ತಾ ಇದ್ದೀನಿ. ಸೊ ಕಾಯಿಸಿ ಆರಿಸಿದ ಹಾಲು ಫ್ರಿಡ್ಜಲ್ಲಿ ಇಡಬಾರ್ದು, ಕೂಲಾಗಿರಬಾರ್ದು, ಬಿಸಿ ಆಗಿರಬಾರ್ದು, ಕಾಯಿಸಿ ಆರಿಸಿದ ಹಾಲು ಹಾಕಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದೇ ಕಪ್ಪಿಂದ ನಾನು ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು ನೀವು, ಬಟ್ ಅದನ್ನು ಯಾವುದೇ ಡೀಪ್ ಫ್ರೈಗೆ ಬಳಸಿರಬಾರ್ದು, ಕ್ಲೀನಾಗಿರೋ ಆಯಿಲ್ ಹಾಕಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ವೆನಿಲಾ ಎಸೆನ್ಸ್ ಇಲ್ಲದೆ ಇರೋ ಕಾರಣ ಪೈನಾಪಲ್ ಎಸೆನ್ಸ್ ಒಂದು ಸ್ಪೂನ್ ಮತ್ತು ಒಂದು ಏಲಕ್ಕಿನ ಚೆನ್ನಾಗಿ ಪೌಡ್ರ್ ಮಾಡಿ ಹಾಕಿದ್ದೆ. ಸೊ ನೀವು ವೆನಿಲಾ ಎಸೆನ್ಸ್ ಹಾಕಲೇಬೇಕು, ಅದು ಫ್ಲೇವರ್ ಬಂದ್ರೇ ಅದು ಪಕ್ಕ ಬೇಕ್ರಿ ಸ್ಟೈಲ್ ಆಗುತ್ತೆ. ಸೊ ಯಾವುದಾದ್ರೂ ಫ್ರೂಟ್ಸ್ ಎಸೆನ್ಸ್ ಆದರೂ ಹಾಕಬೇಕು. ನಾನಿಲ್ಲಿ ಇವಾಗ ಎರಡು ಕಪ್ಪಷ್ಟು ಹಿಟ್ಟು ಹಾಕ್ತಾ ಇದ್ದೀನಿ ಮೈದಾ. ಇಲ್ಲಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಸ್ವಲ್ಪನೂ ಒಂದು ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ವಿಸ್ಕಿಗಿಂತ ಇದರಲ್ಲಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹೆಚ್ಚು. ಸೊ ಇವಾಗ ಹಿಟ್ಟು ರೆಡಿ ಆಯಿತು. ನಾವು ಇದಕ್ಕೆ ಇನ್ನೊಂದು ಈನೋ ಪೌಡ್ರ್ ಒಂದು ಹಾಕಬೇಕು, ಸಾಲ್ಟು, ಈನೋ ಫ್ರೂಟ್ ಸಾಲ್ಟು. ಸೊ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಹಾಕ್ತೀನಿ. ಇವಾಗ ನಾವು ಕುಕ್ಕರ್ ರೆಡಿ ಮಾಡ್ಕೋಬೇಕು. ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ನೀವಿಲ್ಲಿ ನಾನು ಎರಡು ಕಪ್ ಹಿಟ್ಟು ಹಾಕಿದ್ದೀನಲ್ಲ, ನೀವು ಒಂದೂವರೆ ಕಪ್ ಹಿಟ್ಟು ಹಾಕಿದರೂ ಪರವಾಗಿಲ್ಲ, ಬಟ್ ಎರಡು ಕಪ್ಪಿಗಿಂತ ಜಾಸ್ತಿ ಹಾಕಬಾರ್ದು. ಅದು ಜಾಸ್ತಿ ಹಾಕಿಬಿಟ್ಟು ಜಾಸ್ತಿ ಹಾಕಿಬಿಟ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಸೊ ನೀವು ಕಡಿಮೆ ಹಾಕಿದರೂ ಪರವಾಗಿಲ್ಲ, ಇಲ್ಲಿ ಜಾಸ್ತಿ ಹಾಕೋಂಗಿಲ್ಲ. ಇವಾಗ ಕುಕ್ಕರ್ಗೆ ನಾನು ಒಂದು ಟೀಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಅದಕ್ಕೆ ಕುಕ್ಕರ್ಗೆಲ್ಲ ಸವರಬೇಕು. ಸೊ ಆಯಿಲ್ ಬ್ರಷ್ ಇದ್ದರೆ ಬ್ರಷಿಂದ ಈಸಿ ಆಗುತ್ತೆ. ಸೊ ಕೈಯಿಂದನೂ ಕಂಫರ್ಟ್ ಆದರೆ ಕೈಯಿಂದ ಕೂಡ ನೀವು ಈ ಥರ ಆಯಿಲ್ ಎಲ್ಲ ಹಚ್ಚಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬಾರ್ದು. ಸೊ ಕುಕ್ಕರ್ನ ನೀವು ಈ ಥರ ಅಳಗಾಡಿಸಿ ಅಳಗಾಡಿಸಿ ಹಿಟ್ಟೆಲ್ಲ ಅದಕ್ಕೆ ಎಣ್ಣೆ ಮೇಲೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿರಿ ಈ ಥರ ಎಲ್ಲ ಸ್ಪ್ರೆಡ್ ಆಗಿದೆಯಲ್ಲ, ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಎಕ್ಸಸ್ ಆಗಿರೋ ಹಿಟ್ಟನ್ನೆಲ್ಲ ನೀವು ಕೆಳಗಡೆ ಚೆಲ್ಲಬೇಕು ಈ ಥರ. ಸೊ ಇವಾಗ ರೆಡಿಯಾಗಿದೆ ಕುಕ್ಕರು. ಇವಾಗ ಮತ್ತೆ ನಾವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಟೀಸ್ಪೂನಷ್ಟು ಈನೋ ಫ್ರೂಟ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಒಂದು ಟೀಸ್ಪೂನಷ್ಟು ಹಾಕಿದರೆ ಕರೆಕ್ಟ್ ಆಗುತ್ತೆ, ಸಾಕು. ಈಗ ಹಾಕಿ ಸ್ವಲ್ಪ ಇದ್ರ ಮೇಲೆ ಹಾಲು ಹಾಕಬೇಕು. ಸೊ ಅದು ನೊರೆ ಥರ ನೋಡಿರಿ, ಎಷ್ಟು ಚೆನ್ನಾಗಿ ನೊರೆ ಥರ ಬರುತ್ತಲ್ಲ. ಸೊ ಇವಾಗ ಅದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಕುಕ್ಕರ್ಗೆ ಹಾಕಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪನೂ ಒಂದು ಗಂಟು ಇಲ್ಲ ಅದರಲ್ಲಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಟ್ರಾನ್ಸ್ಫರ್ ಮಾಡಿ ಒಂದೆರಡು ಸರಿ ನೀವು ಕುಕ್ಕರ್ನ ಚೆನ್ನಾಗಿ ಅಳಗಾಡಿಸಿ ಟ್ಯಾಪ್ ಮಾಡಿ ಇಡಬೇಕು, ಯಾಕಂತ ಹೇಳಿದ್ರೆ ಅಲ್ಲಿ ಬಬಲ್ಸ್ ಇರಬಾರ್ದು. ಸೊ ಆ ಥರ ಈ ಥರ ನಾನು ತೋರಿಸಿದ್ದೀನಲ್ಲ, ಈ ಥರ ಟ್ಯಾಪ್ ಮಾಡಿ. ನೆಕ್ಸ್ಟ್ ನಾನು ಆಲ್ರೆಡಿ ಈಗ 5 ಮಿನಿಟ್ಸ್ ಆಯಿತು, ಒಂದು ತವಾನ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೆ. ಸೊ ಇವಾಗ ತವ ಕೂಡ ಬಿಸಿ ಆಗೈತಿ. ಸೊ ಕುಕ್ಕರ್ ಇಟ್ಟ ಮೇಲೆ ಆನ್ ಮಾಡೋಂಗಿಲ್ಲ, ಪ್ರೀ ಹೀಟ್ ಮೊದಲೇ ಕಾದಿರಬೇಕು ತವ. ಸೊ ಈ ಥರ ಒಂದು ತವಾನ ಪ್ರೀ ಹೀಟ್ಗೆ ಮೊದಲೇ ಬಿಸಿ ಮಾಡಿ ಇವಾಗ ನಾನು ಕುಕ್ಕರ್ ಇಡ್ತಾ ಇದ್ದೀನಿ. ಸೊ ಕುಕ್ಕರ್ ಇಟ್ಟ ಮೇಲೆ 25-30 ನಿಮಿಷ ಇದು ಚೆನ್ನಾಗಿ ಬೇಯಬೇಕು, ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು. ಸೊ 25 ನಿಮಿಷ ಆಗೋವರೆಗೂ ಯಾರು ತೆಗೆದು ನೋಡಬಾರ್ದು, ಯಾಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಆಗಲ್ಲ. ಅದು ಪರ್ಫೆಕ್ಟಾಗಿ ಬೇಯೋದಕ್ಕೆ 25 ಮಿನಿಟ್ಸ್ ಬೇಕೇ ಬೇಕು. ಸೊ ನಾವಿಲ್ಲಿ ಅಷ್ಟೊತ್ತಿಗೆ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಒಂದು 4 ಟೀಸ್ಪೂನಷ್ಟು ಬೆಣ್ಣೆನ ತಗೋತಾ ಇದ್ದೀನಿ.
ಆ ಬೇಕರಿ ಬೆಣ್ಣೆ ಆದರೆ ಇನ್ನೂ ಗಟ್ಟಿ ಇರುತ್ತಲ್ಲ, ಸೊ ಬೇಗ ನಿಮಗೆ ಕನ್ಸಿಸ್ಟೆನ್ಸಿ ಬರುತ್ತೆ. ಮನೆ ಬೆಣ್ಣೆ ಆದರೆ ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಆಮೇಲೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಒಂದು 4-5 ಟೀ ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡಬೇಕು. ಸೊ ಅದು ಸ್ವಲ್ಪ ಲೈಟಾಗಿ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು 4 ಟೀ ಸ್ಪೂನಷ್ಟು ಬೆಣ್ಣೆಗೆ 7 ಟೀ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ 7 ಟೀ ಸ್ಪೂನ್ ಹಾಕಿದರೆ ಕರೆಕ್ಟ್ ಆಗುತ್ತೆ ಸ್ವೀಟು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕ್ರೀಮಿಗೆ ಕೂಡ ನೀವು 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಬೇಕು. ಸೊ ಇಲ್ಲಿ ವೆನಿಲಾ ಎಸೆನ್ಸ್ ನಾನು ಹಾಕ್ತಾ ಇಲ್ಲ, ಪೈನಾಪಲ್ ಎಸೆನ್ಸ್ ಹಾಕ್ತಾ ಇದ್ದೀನಿ. ಸೊ 1 ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಕ್ರೀಮ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇವಾಗ 25 ಮಿನಿಟ್ ಆಗಿದೆ. ಸೊ ನಾವು ಕುಕ್ಕರ್ನ ಓಪನ್ ಮಾಡಿ ನೋಡೋಣ ಕೇಕ್ ಯಾವ ಥರ ಆಗಿದೆ ಅಂಥೇಳಿ. ಸೊ ನೋಡಿ ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇದು. ಸೊ ಒಂದು ನೀವು ಟೂತ್ ಪಿಕ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲ ಅಂತೇಳಿದ್ರೆ ಚಾಕು ಯೂಸ್ ಮಾಡಿ. ಸೊ ನೀವು ಅದರೊಳಗಡೆ ಚಾಕು ತುದಿನ ಸ್ವಲ್ಪ ಹಾಕಿ ತೆಗೆದ್ರೆ ಗೊತ್ತಾಗುತ್ತೆ. ಸೊ ಹಿಟ್ಟು ಹತ್ತಲಿಲ್ಲ ಅಂಥೇಳಿದ್ರೆ, ಸೊ ಕ್ಲೀನ್ ಆಗಿದೆ ಅಂತೇಳಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಇವಾಗ ನೋಡಿರಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಇದು ಸಾಕು, ಇದನ್ನು ಚೆನ್ನಾಗಿ ನಾವು ಕೂಲ್ ಆಗೋದಕ್ಕೆ ಬಿಡಬೇಕು ಇವಾಗ ನೆಕ್ಸ್ಟು. ಸೊ ಇವಾಗ ನೆಕ್ಸ್ಟು ಕುಕ್ಕರ್ ಕೂಲ್ ಆದಮೇಲೆ ಇದನ್ನು ತೆಗಿಬೇಕು. ಇವಾಗ ನೋಡಿರಿ ಚೆನ್ನಾಗಿ ಅದು ಯಾವ ಥರ ಬಿಟ್ಕೊಂಡಿದೆ ಅಂತ ಸೈಡ್ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಈ ಥರ ಸ್ವಲ್ಪ ಚಾಕುವಿಂದ ಅದನ್ನು ಫ್ರೀ ಮಾಡ್ಕೊಂಡು ನೀವು ಕುಕ್ಕರ್ನ ಬಗ್ಸಿ ಒಂದೆರಡು ಸರಿ ಟ್ಯಾಪ್ ಮಾಡಿದ್ರೆ ಬಿಟ್ಕೊಳ್ಳುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೀವಿಲ್ಲಿ ಮೇಲ್ಗಡೆ ಸ್ಕಿನ್ನ ತೆಗಿಬೋದು, ಬಟ್ ನಾನು ತೆಗಿತಾ ಇಲ್ಲ, ಡೈರೆಕ್ಟಾಗಿ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೀವು ಇಷ್ಟ ಇಲ್ಲ, ಈ ಮೇಲ್ಗಡೆ ಸ್ಕಿನ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಚಾಕುವಿಂದ ಅದನ್ನು ತೆಗೆದು ಕ್ರೀಮ್ ಹಾಕ್ಬೋದು. ಸೊ ನೆಕ್ಸ್ಟ್ ಇದು ಕ್ರೀಮ್ ಹಾಕೋವಾಗ ಕಂಪ್ಲೀಟಾಗಿ ಕೂಲ್ ಆಗಿರಬೇಕು. ಕೂಲ್ ಆದಮೇಲೆ ಅದಕ್ಕೆ ಕ್ರೀಮ್ ಅಪ್ಲೈ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಕ್ರೀಮ್ನ ಬೇರೆ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಡಿಸೈನ್ ಮಾಡೋದಕ್ಕೆ ಅಂಥೇಳಿ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಕಲರ್ ಇಷ್ಟ ನೀವು ಆ ಫುಡ್ ಕಲರ್ ಹಾಕ್ಕೊಂಡು ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ಬೇರೆ ಯಾವುದು ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಹೆಲ್ತ್ಗೂ ಒಳ್ಳೇದಲ್ಲ ಮತ್ತು ಸೊ ಟೇಸ್ಟ್ ಚೆನ್ನಾಗಿದ್ದರೆ ಮುಖ್ಯ ಅಲ್ವಾ. ಇವಾಗ ಕ್ರೀಮ್ ಹಾಕಿ ಇವನ್ನಾಗಿ ಸ್ಪ್ರೆಡ್ ಮಾಡಿದ್ರೆ ಕೇಕ್ ರೆಡಿ ಆಯಿತು. ಸೊ ಆ ಮೇಲ್ಗಡೆ ಸ್ಕಿನ್ನ ತೆಗೆದ್ರೇ ಒಳ್ಳೆ ಚೆನ್ನಾಗಿರುತ್ತೆ ಅನ್ನಿಸ್ತು ಆಮೇಲೆ. ಯಾಕೆ ಅಂತ ಹೇಳಿದ್ರೆ ಸ್ಕಿನ್ ತೆಗೆದ್ರೆ ಬೇಗ ಬೇಗ ಕ್ರೀಮ್ ನಮ್ಗೆ ಯಾವ ಶೇಪಲ್ಲಿ ಬೇಕು ಯಾವ ಥರ ಬೇಕು ಆ ಥರ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಬೇಗ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇಷ್ಟ ಆಗದೆ ಇದ್ದರೂ ಕಮೆಂಟ್ ಮಾಡಿ ಯಾವ ಥರ ಆಗಿತ್ತು ಅಂಥೇಳಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್. ತುಂಬಾ ಚೆನ್ನಾಗಿದೆ, ಬೇಕ್ರಿ ಸ್ಟೈಲಲ್ಲೇ ಇದೆ. ನಾನು ತುಂಬಾ ದಿನದ ಬೇಡಿಕೆ ಆಗಿತ್ತು ಮನೆಯಲ್ಲಿ ಕೇಕ್ ಅನ್ನ ಮಾಡು, ಆದಷ್ಟು ಬೇಕ್ರಿಂದ ತರೋದು ಅವಾಯ್ಡ್ ಮಾಡೋಣ, ಮನೇಲೆ ಒಂದು ಹೈಜಿನಿಕ್ ಆಗಿ ಕೇಕ್ ಅನ್ನ ಮಾಡ್ಕೊಂಡು ತಿನ್ನೋಣ ಅಂತ ತುಂಬಾ ದಿನ ಆಸೆ ಇತ್ತು. ಇವತ್ತು ನಮ್ಮ ಶ್ರೀಮತಿಯವರು ಒಂದು ಬೈಕಿನ ಈಡೇರಿಸಿದ್ದಾರೆ, ತುಂಬಾ ಟೇಸ್ಟ್ ಇದೆ, ಆಸ್ ಲೈಕ್ ಇಟ್ ಈಸ್ ಬೇಕ್ರಿ ಕೇಕ್ ತರನೇ ಇದೆ.
ಸೊ ವೀಕ್ಷಕರೇ ನೀವು ಕೂಡ ಈ ಒಂದು ರೆಸಿಪಿಯನ್ನ ನೋಡಿ ಮನೆಯಲ್ಲಿ ಮಾಡಿ ಮನೆಯಲ್ಲಿ ಮಾಡ್ಕೊಂಡು ತಿಂದಾಗ ಮಜಾನ ಬೇರೆ ಇರುತ್ತೆ ತುಂಬಾ ಇನ್ನೊಂದ್ಸರಿ ನೋಡೋಣ।